ಕಣ್ಮುಂದೇನೆ ಒಂದು ಚಿರತೆ ಆಫೀಸಿನೊಳಕ್ಕೆ ಆಗೇ ಬಂದ್ಬಿಡ್ತು. ಮತ್ತು ನೋಡ್ತಾ ಇರ್ಬೇಕಾದ್ರೇನೆ ಒಳಕ್ಕೂ ಹೊರಟು ಹೋಯ್ತು. ಆದ್ರೆ ಇಲ್ಲಿರುವಂತ ಚಿಕ್ಕ ಹುಡುಗನ ನೋಡಿ ಆತ ಒಂಚೂರು ಕೂಡ ಭಯಪಡೋದಿಲ್ಲ. ಭಯದಿಂದ ಕೂಗಾಡಿ ಆ ಚಿರತೆಗೆ ಸಿಕ್ಕಿಬಿದ್ದು ಪ್ರಾಣ ಕಳೆದುಕೊಳ್ಳುವಂತದ್ದೇನು ಮಾಡಲಿಲ್ಲ. ಆತ ವಿಡಿಯೋ ಗೇಮ್ಸ್ ಆಡ್ತಾ ಇದ್ದಂತ ಫೋನನ್ನ ನಿಧಾನವಾಗಿ ಪಕ್ಕದಲ್ಲಿಟ್ಟು ಆ ಚಿರತೆ ಒಳಕ್ಕೆ ಹೋಗುತ್ತಲೇ ಆಫೀಸ್ನ ಹೊರಕ್ಕೆ ಬಂದ್ಬಿಡ್ತಾನೆ. ಮತ್ತು ನಿಧಾನವಾಗಿ ಬಾಗಿಲನ್ನ ಎಳೆದುಕೊಳ್ತಾನೆ ಮತ್ತು ಆ ಚಿರತೆ ಹೊರಕ್ಕೆ ಹೋಗದಂತೆ ಒಳಗೇನೆ ಲಾಕ್ ಮಾಡ್ತಾನೆ. ಇನ್ನು ಈ ಸಾಹಸವನ್ನ ಮಾಡಿದಂತ ಹುಡುಗನ ಹೆಸರೇ ಮೋಹಿತ್ ಅಹಿರೆ, ವಯಸ್ಸು 12 ವರ್ಷಗಳು. ಈ ಘಟನೆ ಮಹಾರಾಷ್ಟ್ರದ ಮಾಲೆಗಾವ್ನಲ್ಲಿ ನಡೆಯಿತು. ಈ ಮೋಹಿತ್ ಅಹಿರೆ ತನ್ನ ತಂದೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ಆಫೀಸ್ಗೆ ಹೋಗಿದ್ದ. ತನ್ನ ತಂದೆ ಹೊರಕ್ಕೆ ಹೋಗಿದ್ದರಿಂದ ಪಕ್ಕದಲ್ಲೇ ಇದ್ದಂತ ಒಂದು ಬೆಂಚಿನ ಮೇಲೆ ಕೂತ್ಕೊಂಡು ವಿಡಿಯೋ ಗೇಮ್ ಅನ್ನ ಆಡ್ತಾ ಇದ್ದ. ಈ ನಡುವೆ ಒಂದು ಚಿರತೆ ಆಫೀಸ್ನೊಳಗೆ ಬರೋದು, ಹಾಗೆಯೇ ಮೋಹಿತ್ ಅಹಿರೆ ತುಂಬಾ ಚಾಣಾಕ್ಷತೆಯಿಂದ ಆ ಚಿರತೆಯನ್ನು ಆಫೀಸ್ನಲ್ಲಿ ಕೂಡ ಹಾಕಿದ್ದು ಕ್ಷಣಗಳಲ್ಲಿ ನಡೆದು ಹೋಯಿತು. ಫೈನಲಿ ಆ ಚಿರತೆಯನ್ನ ಬಂಧಿಸಿ ತಮ್ಮ ವಶಕ್ಕೆ ತೆಗೆದುಕೊಂಡಂತಹ ಅರಣ್ಯಾಧಿಕಾರಿಗಳು ಈ ಧೈರ್ಯವಂತ ಹುಡುಗನ ಸಾಹಸವನ್ನ ಕೊಂಡಾಡಿದ್ದಾರೆ. ಇನ್ನು ಈ ಸಿಸಿಟಿವಿ ವಿಡಿಯೋ ವಿಷುಯಲ್ಸ್ ಎಲ್ಲ ಕಡೆ ತುಂಬಾ ವೈರಲ್ ಆಗಿ ಹೋಗ್ತಾ ಇದೆ. ಮಿನಿಟ್ ಬನ್ನಿ.